ಎಲ್ಲರಿಗೂ ನಮಸ್ಕಾರ. FLN ಸಿದ್ಧಿ ಆಂದೋಲನ ಇದು ನಮ್ಮ ಮಂಡ್ಯ ಡಯಟ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ವಿನೂತನ ಕಾರ್ಯಕ್ರಮ. 2024-25 ಸಾಲಿನಲ್ಲಿ ವಿದ್ಯಾರ್ಥಿಗಳ FLN ಸಾಧನೆಗಾಗಿ ಕೈಗೊಂಡಿರುವಂತಹ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ 3ನೇ ತರಗತಿಯಿಂದ 9ನೇ ತರಗತಿವರೆಗಿನ ಮಕ್ಕಳ FLN ಸಾಧನೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಕಳೆದ ಜೂನ್ ತಿಂಗಳಿನಿಂದ ಇಲ್ಲಿವರೆಗೆ FLN ಸಾಧನೆಗಾಗಿ ಹಲವಾರು ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಆರಂಭದಲ್ಲಿ ಇದರ ಒಂದು ಕಾರ್ಯಕ್ರಮದ ರೂಪುರೇಷೆ ಹೇಗಿತ್ತು ಅಂತಂದರೆ, ಪ್ರಾರಂಭದಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅನುಷ್ಠಾನಾಧಿಕಾರಿಗಳಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಆನಂತರ ಶಾಲಾ ಹಂತದಲ್ಲಿ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು. ಯಾವ ಶಿಕ್ಷಕರು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದರೋ ಆ ಶಿಕ್ಷಕರು ಶಾಲೆಗಳಲ್ಲಿರುವಂತಹ ಇನ್ನುಳಿದ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಈ ಒಂದು ಕಾರ್ಯಾಗಾರದ ಅಂದರೆ FLN ಸಾಧನೆ ಮಾಡಬೇಕಾದಾಗ ಬೇಕಾದಂಥ ರೂಪುರೇಷೆಗಳನ್ನು ತಿಳಿಸ್ಕೊಡಲು ಸಲುವಾಗಿ, ಹಾಗೆಯೇ ಚಟುವಟಿಕೆಗಳು ಮತ್ತು FLN ಸಾಧನೆಯ ಮಹತ್ವದ ಬಗ್ಗೆ ಶಾಲಾ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಅವರು ಮಾಹಿತಿಯನ್ನು ನೀಡಿರುತ್ತಾರೆ. ಆ ನಂತರದಲ್ಲಿ FLN ಸಮೀಕ್ಷೆಯನ್ನು ಮಾಡುವಂಥದ್ದು ಪ್ರಾರಂಭದ ಜೂನ್ ತಿಂಗಳಿನಲ್ಲಿ ನಾವು ಪ್ರಾರಂಭದಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಚಾರ. ಸೇತುಬಂಧದ ಜೊತೆಗೆ FLN ಸಿದ್ಧಿ ಆಂದೋಲನಕ್ಕೆ ಸಿದ್ಧಪಡಿಸಿರುವಂತಹ ಪುಸ್ತಕದಲ್ಲಿರುವಂತಹ ಗಣಿತ ಮತ್ತು ಭಾಷೆಯ ಸಾಮರ್ಥ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬುನಾದಿ ಸಾಮರ್ಥ್ಯದ ಕೌಶಲಗಳೇನಿದೆ ಅದರ ಬಗ್ಗೆ ನಾವು ಸಮೀಕ್ಷೆಯನ್ನು ಮಾಡುವಂಥದ್ದು. ಸಮೀಕ್ಷೆ ಮಾಡಿದ ನಂತರ ಯಾವ ವಿದ್ಯಾರ್ಥಿ FLN ಇನ್ನೂ ಸಾಧನೆ ಮಾಡಿಲ್ಲ ಆ ವಿದ್ಯಾರ್ಥಿಗಳಿಗೆ ಏನು ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂಥದ್ದನ್ನು ನಾವು ರೂಪುರೇಷೆಯನ್ನು ನಂತರದಲ್ಲಿ ತಯಾರಿಸಲಾಯಿತು. ಆನಂತರ ಈ ಒಂದು ಸಮೀಕ್ಷೆಯಲ್ಲಿ ನಮಗೆ ಕಂಡುಬಂದಂಥ ಮುಖ್ಯವಾದ ಅಂಶ ಏನು ಅಂತ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ 38,000 ವಿದ್ಯಾರ್ಥಿಗಳು FLN ಸಾಧನೆ ಮಾಡದಿರುವಂಥ ವಿದ್ಯಾರ್ಥಿಗಳು ಅಂತ ಅಂದ್ಬಿಟ್ಟು ನಮಗೆ ಮಾಹಿತಿ ಗೊತ್ತಾಗಿದೆ. ಆನಂತರ FLN ಟೈಮ್ ತಾಲೂಕುವಾರು ಅನುಷ್ಠಾನಾಧಿಕಾರಿಗಳ ಒಂದು ಸಭೆಯಲ್ಲಿ ಅಥವಾ ಕಾರ್ಯಾಗಾರದಲ್ಲೂ ಕೂಡ ನಾವು ತಿಳಿಸಿದ್ದೇವೆ, ಪ್ರತಿ ಶಾಲೆಯಲ್ಲೂ ಕೂಡ FLN ಟೈಮ್ ಅಂತ ಅಂದ್ರೆ ಭಾಷೆ ಮತ್ತು ಗಣಿತಕ್ಕೆ ವಾರದಲ್ಲಿ 2 ಅವಧಿಗಳನ್ನ ನಿಗದಿಪಡಿಸಿಕೊಳ್ಬೇಕು ಅಂತ ನಾವು ಅವ್ರಿಗೆ ತಿಳಿಸಲಾಗಿತ್ತು. ಹಾಗೆಯೇ ನಮ್ಮ ಎಲ್ಲಾ ಶಿಕ್ಷಕರು ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ 2 ಅವಧಿಗಳನ್ನ ಅಂದ್ರೆ ಭಾಷೆಗೆ 1 ಅವಧಿ ಮತ್ತೆ ಗಣಿತಕ್ಕೆ 1 ಅವಧಿಯನ್ನ ನಿಗದಿಪಡಿಸಿಕೊಂಡಿರ್ತಾರೆ. ಇದನ್ನ ನಾವು FLN ಟೈಮ್ ಅಂತ ಕರೆಯಲಾಗುತ್ತೆ. ಆನಂತರದಲ್ಲಿ ಇನ್ನೂ ಮುಂದುವರೆದು ಹೇಳಬೇಕು ಅಂತ ಅಂದ್ರೆ, ನಮ್ಮ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು 2 ಅವಧಿಗಳನ್ನ ಹೊರತುಪಡಿಸಿ ಇನ್ನೂ ಹೆಚ್ಚಿನ ಅವಧಿಗಳಲ್ಲಿ ಮಕ್ಕಳ ಒಂದು FLN ಸಾಧನೆಗಾಗಿ ವಿವಿಧ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರತಿ ತಿಂಗಳು ಒಂದು ತಾಲೂಕು ಹಂತದಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡ್ತೇವೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮ್ಮ ಡಯಟ್ನ ನೋಡಲ್ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಹಾಗೆ ನಮ್ಮ ಮುಂದಿನ ಒಂದು ಗುರಿ ಏನು ಅಂತ ಅಂದ್ರೆ, ನಾನು ಮೊದಲೇ ತಿಳಿಸಿದಾಗೆ 38,000 ಮಕ್ಕಳು ಇನ್ನೂ ಕೂಡ FLN ಸಾಧನೆ ಮಾಡಿಲ್ಲ ಅನ್ನುವಂತ ಮಾಹಿತಿ ನಮ್ಗೆ ಸಿಕ್ಕಿರ್ಬೇಕಾದ್ರೆ, ಆ 38,000 ಮಕ್ಕಳು ಕೂಡ ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿ ಸಾಧನೆ ಮಾಡಬೇಕಾದ್ರೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಚಟುವಟಿಕೆ ಹಮ್ಮಿಕೊಳ್ಬೇಕು ಅನ್ನುವಂಥ ಒಂದು ಸವಾಲು ನಮ್ಮ ಮುಂದೆ ಇದೆ. ಅದನ್ನ ನಾವು ಸಾಧನೆ ಮಾಡಲಿಕ್ಕೆ ನಮ್ಮ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಕೂಡ ನಾವು ನಮ್ಮ ಎಲ್ಲ ಅನುಷ್ಠಾನಾಧಿಕಾರಿಗಳು ಅಂದರೆ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಾವು ಚರ್ಚಿಸಿ ಒಂದು ರೂಪುರೇಷೆಯನ್ನು ಮುಂದೆ ತಯಾರಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಜೊತೆಗೆ ಈಗಾಗಲೇ ನಮ್ಮ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಏನು ಸಮೀಕ್ಷೆ ಮಾಡುವಂಥದ್ದಾಗ್ಬೋದು, ಮಕ್ಕಳನ್ನು ಗುರುತಿಸ್ಕೊಂಡಿರುವಂತಾಗ್ಬೋದು, ಮಕ್ಕಳಿಗೆ ಅವರು ವಿಶೇಷವಾಗಿ ಸಾಧನೆ ಮಾಡಲಿಕ್ಕೆ ಹಮ್ಮಿಕೊಂಡಿರುವಂಥ ಚಟುವಟಿಕೆಗಳಾಗ್ಬೋದು, ಮತ್ತು ಇನ್ನೂ ಮುಂದುವರೆದು ಹೇಳಬೇಕು ಅಂತ ಅಂದರೆ, ನಮ್ಮ ಶಿಕ್ಷಕರು ಅವರಿಗೆ ಲಭ್ಯವಾಗುವಂಥ ಹಲವಾರು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ. ಭಾಷೆ ಬಗ್ಗೆ ಗಣಿತದ ಬಗ್ಗೆ ಮಕ್ಕಳಿಗೆ ನಾವು ಹೇಗೆ ಸುಲಭವಾಗಿ ಕಲಿಸ್ಬೋದು ಅನ್ನೋದಕ್ಕೆ ಹಲವಾರು ಸಂಪನ್ಮೂಲ ಸಾಹಿತ್ಯವನ್ನು ಕೂಡ ನಮ್ಮ ಶಿಕ್ಷಕರು ಪಡೆದುಕೊಂಡು
ಅದನ್ನ ತಮ್ಮ ತರಗತಿಯಲ್ಲಿ ಅನುಷ್ಠಾನ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಈಗ ಏನು ಒಂದು ವಿಶೇಷವಾದಂತಹ ವಿನೂತನವಾದ ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ನಮ್ಮ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಕೂಡ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಲವಾರು ಉತ್ತಮವಾದಂತಹ ಸಲಹೆಗಳನ್ನು ನೀಡಿದ್ದಾರೆ ಎಫ್ಎಲ್ಎನ್ ಸಾಧನೆ ಮಾಡಲಿಕ್ಕಾಗಿ ವಿದ್ಯಾರ್ಥಿಗಳಿಗೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಫ್ಎಲ್ಎನ್ ಸಿದ್ದಿ ಆಂದೋಲನ ನಮ್ಮ ಮಂಡ್ಯ ಡಯಟ್ 2024-25 ಸಾಲಿನಲ್ಲಿ 3ನೇ ತರಗತಿಯಿಂದ 9ನೇ ತರಗತಿಯವರೆಗಿನ ಎಲ್ಲಾ ಮಕ್ಕಳಲ್ಲಿ ಎಫ್ಎಲ್ಎನ್ ಸಾಧಿಸಲಿಕ್ಕೆ ಅಂತ ಅಂದ್ಬಿಟ್ಟು ಹಾಕಿಕೊಂಡಿರ್ತಕ್ಕಂತ ಒಂದು ಅತ್ಯುತ್ತಮವಾದಂತಹ ಯೋಜನೆ ಇದು, ತಮ್ಗೆಲ್ರಿಗೂ ತಿಳಿದಿದೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವರ್ಷದ ಪ್ರಾರಂಭದಲ್ಲೇ ಜಿಲ್ಲಾ ಹಂತದಿಂದ ಹಿಡಿದು ಕ್ಲಸ್ಟರ್ ಹಂತದವರೆಗಿನ ಎಲ್ಲ ಸ್ತರದ ಅನುಷ್ಠಾನಾಧಿಕಾರಿಗಳಿಗೆ ಈ ತರಬೇತಿಯನ್ನ ಈಗಾಗಲೇ ನೀಡಲಾಗಿದೆ. ನಂತರ ಈ ಒಂದು ಕಾರ್ಯಕ್ರಮವನ್ನ ಶಾಲಾ ಹಂತದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಭಾಷೆ ಮತ್ತು ಗಣಿತ ಬೋಧಿಸುವಂತಹ ಶಿಕ್ಷಕರುಗಳಿಗೆ ಹಾಗೆ ಮುಖ್ಯ ಶಿಕ್ಷಕರುಗಳಿಗೂ ಸಹ ಈ ಒಂದು ಎಫ್ಎಲ್ಎನ್ ಅನುಷ್ಠಾನದ ಕುರಿತು ಒಂದು ತರಬೇತಿಯನ್ನ ನೀಡಲಾಗಿದೆ. ಮಕ್ಕಳ ಕಲಿಕೆಯನ್ನ ಅರ್ಥೈಸಿಕೊಂಡು ತಾವುಗಳು ಅವರ ಮಟ್ಟಕ್ಕನುಗುಣವಾಗಿ ಗುಂಪು ರಚಿಸಿಕೊಳ್ಳುವಂತಹ ಸಲುವಾಗಿ ತಮ್ಮ ಹಂತದಲ್ಲೇ ಈಗಾಗಲೇ ಸೇತು ಬಂದ ಚಟುವಟಿಕೆಗಳ ಜೊತೆಗೆ ಒಂದು ಮೊದಲ ಎಫ್ಎಲ್ಎನ್ ಸಮೀಕ್ಷೆಯನ್ನು ಸಹ ಈಗಾಗಲೇ ಮಾಡಿಕೊಂಡಿದ್ದೀನ. ಈ ಸಮೀಕ್ಷೆಯ ಆಧಾರದ ಮೇಲೆ ಶಿಕ್ಷಕರು ಭಾಷೆ ಮತ್ತೆ ಗಣಿತ ವಿಷಯಗಳಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ ಚಟುವಟಿಕೆಗಳನ್ನ ನಿರ್ವಹಿಸಬೇಕು ಮತ್ತೆ ಹಾಗೆ ಅವುಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದರ ಕುರಿತು ಕಾಲಕಾಲಕ್ಕೆ ಕ್ಲಸ್ಟರ್ ಸಮಾಲೋಚನಾ ಸಭೆಗಳಲ್ಲಿ ಮತ್ತೆ ಹಾಗೆ ಇತರೆ ವೇದಿಕೆಗಳಲ್ಲಿ ಅಗತ್ಯವಾದ ಸಲಹೆ ಸಹಕಾರಗಳನ್ನ ಮಾಹಿತಿಯನ್ನ ಒದಗಿಸಲಾಗ್ತಾ ಇದೆ. ಇನ್ನು ಎಫ್ಎಲ್ಎನ್ ಟೈಮ್ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ನಾವುಗಳು ಶಾಲೆಗಳಲ್ಲಿ ಎರಡು ಅವಧಿಯನ್ನ ಕನ್ನಡಕ್ಕೆ ಮತ್ತೆ ಎರಡು ಅವಧಿಯನ್ನ ಗಣಿತ ವಿಷಯದ ಬುನಾದಿ ಸಾಮರ್ಥ್ಯವನ್ನ ಗುರುತಿಸಿಕೊಂಡು ಆ ಒಂದು ಸಾಮರ್ಥ್ಯಗಳನ್ನ ಕಲಿಸ್ಲಿಕ್ಕೆ ಅಂತಾನೆ ಇಟ್ಕೊಂಡಿದೀವಿ. ಅದರಂತೆ ತಾವೆಲ್ಲರೂ ಸಹ ತಮ್ಮ ತಮ್ಮ ತರಗತಿಗಳಲ್ಲಿ ಮಕ್ಕಳ ಬುನಾದಿ ಸಾಮರ್ಥ್ಯವನ್ನ ಆ ಸಾಮರ್ಥ್ಯದ ಮಟ್ಟವನ್ನ ಗುರುತಿಸಿಕೊಂಡು ಎಫ್ಎಲ್ಎನ್ ಟೈಮ್ನಲ್ಲಿ ಮಕ್ಕಳಿಗೆ ಇಷ್ಟವಾಗ್ತಕ್ಕಂತಹ ಮತ್ತೆ ಮಕ್ಕಳ ಕಲಿಕೆಗೆ ಪೂರಕವಾಗ್ತಕ್ಕಂತಹ ಪರಿಣಾಮಕಾರಿ ಚಟುವಟಿಕೆಗಳನ್ನ ತಾವುಗಳು ನಿರಂತರವಾಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದೀರಿ. ಇದಕ್ಕಾಗಿ ಮಂಡ್ಯ ಡಯಟ್ ತಮ್ಮೆಲ್ಲರನ್ನು ಸಹ ಅಭಿನಂದಿಸುತ್ತದೆ. ಇಲ್ಲಿವರೆಗೆ ಆಗಿರುವಂತಹ ಈ ಒಂದು ಎಫ್ಎಲ್ಎನ್ ನೋಡೋದಾದ್ರೆ ಈಗ ನಮ್ಮ ಮುಂದೆ ಒಂದು ದೊಡ್ಡ ಸವಾಲೇ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ವರ್ಷದ ಮೊದಲ ಭಾಗದಲ್ಲಿ ಮಕ್ಕಳ ಕಲಿಕೆಯನ್ನ ಗಮನಿಸಿದೀವಿ, ಅದನ್ನ ನೋಡದೆ ಇನ್ನೂ ತುಂಬಾ ಮಕ್ಕಳು ಎಫ್ಎಲ್ಎನ್ ಹಂತದಲ್ಲಿರೋದನ್ನ ನಾವು ಗುರುತಿಸ್ಕೊಂಡಿದೀವಿ. ಹಾಗಾಗಿ ನಾವು ಇನ್ನು ಬಹಳ ದೂರ ಈ ಒಂದು ಹಾದಿನಲ್ಲಿ ಶ್ರಮಿಸಬೇಕಾಗಿದೆ. ಇದನ್ನ ನಾವುಗಳು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ನಾವು ನವೆಂಬರ್ ತಿಂಗಳಲ್ಲಿ ಒಂದು ಸ್ಪಷ್ಟವಾದ ಯೋಜನೆಯನ್ನ ರೂಪಿಸಿಕೊಳ್ಬೇಕಾಗತ್ತೆ. ಮಕ್ಕಳ ಬುನಾದಿ ಸಾಮರ್ಥ್ಯ ಸಾಧನೆಗೆ ಎಲ್ಲರೂ ಶ್ರಮಿಸುವ ಅಥವಾ ಪ್ರಯತ್ನಿಸುವ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 100ಕ್ಕೆ 100ರಷ್ಟು ಎಫ್ಎಲ್ಎನ್ ಸಾಧನೆಯನ್ನು ಮಾಡಲಿಕ್ಕೆ ನಾವುಗಳೆಲ್ಲರೂ ಸೇರಿ ಒಂದು ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ಅಕ್ಟೋಬರ್ ತಿಂಗಳಲ್ಲೇ 2ನೇ ಎಫ್ಎಲ್ಎನ್ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕಿತ್ತು, ಅದನ್ನ ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ನಾವುಗಳು ಪ್ರಯತ್ನವನ್ನ ಪಡಬೇಕಾಗಿದೆ. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ, ಗೂಗಲ್ ಲಿಂಕ್ನಲ್ಲಿ ಮಾಹಿತಿಗಳನ್ನ ತಾವುಗಳು ಹಾಕ್ತಾ ಇದ್ದೀರಾ. ಆದ್ರೆ ಇದುವರೆಗೆ 23,000 ಮಕ್ಕಳ ಮಾಹಿತಿಯನ್ನ ಮಾತ್ರ ನಾವು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಗಿದೆ. ಮಧ್ಯಂತರ ರಜೆಯ ನಂತರ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ, ಅಲ್ಲದೆ 2ನೇ ಹಂತದ ಸಮೀಕ್ಷೆಯಲ್ಲಿ ನಾವು 2ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳ ಬುನಾದಿ ಸಾಮರ್ಥ್ಯವನ್ನು ಸಹ ನಮೂದಿಸಬೇಕಾಗಿರೋದ್ರಿಂದ, ಈಗಾಗಲೇ ತಾವುಗಳು ಯಾವ ಶಾಲೆಗಳಲ್ಲಿ ಈ ಒಂದು ಮಾಹಿತಿಯನ್ನ ನಮೂದಿಸಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಶಾಲೆಗಳು ಕೂಡಲೇ ಈ ಒಂದು ಕೆಲಸವನ್ನ ಈ ತಿಂಗಳ ಕೊನೆಯ ಅಷ್ಟೊತ್ತಿಗೆ ಪೂರ್ಣಗೊಳಿಸಬೇಕು ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದೀವಿ. ಇನ್ನು ಎಫ್ಎಲ್ಎನ್ ಟೈಮ್ ಬಳಕೆ, ಇದನ್ನ ತಾವುಗಳು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಬಳಸ್ಕೋತಾ ಇದ್ದೀರಾ. ಆದ್ರೆ ಶಾಲೆಗಳಿಗೆ ಭೇಟಿ ನೀಡಿದಂತಹ ಅನುಷ್ಠಾನಾಧಿಕಾರಿಗಳು ಇನ್ನೂ ಪರಿಣಾಮಕಾರಿಯಾಗಿ ಶಾಲೆಗಳಲ್ಲಿ ಎಫ್ಎಲ್ಎನ್ ಸಮಯವನ್ನು ಬಳಸ್ಕೋಬೇಕು ಅನ್ನುವಂತಹ ಹಿಮ್ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಪರಿಣಾಮಕಾರಿಯಾಗಿ ಈ ಒಂದು ಎಫ್ಎಲ್ಎನ್ ಟೈಮ್ ಅನ್ನ ಬಳಸ್ಕೊಂಡು ಮಕ್ಕಳ ಒಂದು ಬುನಾದಿ ಸಾಮರ್ಥ್ಯಕ್ಕೆ ಅವರು ಆ ಸಾಮರ್ಥ್ಯಗಳನ್ನ ಸಾಧನೆ ಮಾಡಲಿಕ್ಕೆ ಹೆಚ್ಚು ಒತ್ತನ್ನ ನೀಡಬೇಕು ಅನ್ನೋದನ್ನ ಮತ್ತೊಮ್ಮೆ ತಮ್ಮಗಳ ಹತ್ರ ನಾವು ಹಂಚಿಕೊಳ್ತಾ ಇದೀವಿ. ಈಗ ನವೆಂಬರ್ ಮಾಹೆನಲ್ಲಿ
ನಾವು ಮಾಡಬೇಕಾಗಿರುವಂತಹ ಎರಡು ಪ್ರಮುಖವಾದಂತಹ ಕಾರ್ಯಕ್ರಮಗಳು ಅಥವಾ ಎರಡು ಪ್ರಮುಖವಾದಂತಹ ಪ್ರಕ್ರಿಯೆಗಳು ಯಾವುದಪ್ಪ ಅಂತಂದ್ರೆ, ಮೊದಲನೇದಾಗಿ ಸಾಹಿತ್ಯ ಸ್ವೀಕೃತಿ, ಇನ್ನೊಂದು ಮಕ್ಕಳ ಸಂತೆ. ಸಾಹಿತ್ಯ ಸ್ವೀಕೃತಿಯ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಪರಿಣಾಮಕಾರಿಯಾಗಿ ಆಯೋಜಿಸಬೇಕಿದೆ. ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಕ್ರಿಯೆ ಅಂತ ಹೇಳ್ಬೋದಾಗಿದೆ. ಇದಕ್ಕಾಗಿ ನಾವುಗಳು ಏನ್ ಮಾಡ್ಬೇಕು, ಶಾಲಾ ಹಂತದಲ್ಲಿ ಕತೆ, ಕವನ, ಚುಟಕಗಳು, ವಿಶೇಷವಾಗಿ ಮಕ್ಕಳು ಬಿಡಿಸುವಂತ ಚಿತ್ರಗಳು, ಮತ್ತೆ ಕನ್ನಡ ಭಾಷೆಯ ಬಗ್ಗೆ ಹಮ್ಮಿಕೊಂಡಿರ್ತಕ್ಕಂತಹ ಚಟುವಟಿಕೆಗಳು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಶಾಲೆಗಳಲ್ಲಿ ಒಂದು ಸರಳವಾದಂತ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಮಕ್ಕಳಿಗೆ ಅನುಭವವನ್ನ ಕಟ್ಟಿಕೊಡ್ಬೇಕು. ಸಾಹಿತ್ಯ ಸ್ವೀಕೃತಿಯನ್ನ ತಮ್ಮ ಶಾಲೆಗಳಿಂದ ಕಳಿಸಿರ್ತೀರಾ, ಅದರಲ್ಲಿ ಆಯ್ದ ಸಾಹಿತ್ಯಗಳನ್ನ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ರೂಪದಲ್ಲಿ ಪ್ರದರ್ಶನಕ್ಕೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ ನವೆಂಬರ್ ಆರಂಭದಿಂದಲೇ ಮಕ್ಕಳಿಂದ ಸಾಹಿತ್ಯ ಚಟುವಟಿಕೆಗಳನ್ನ ಸೃಜಿಸ್ಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ಸೂಚಿಸ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ FLN ಸಿದ್ಧಿ ಆಂದೋಲನದ ಪುಸ್ತಕದಲ್ಲೂ ಸಹ ಸಾಕಷ್ಟು ಮಾಹಿತಿಯನ್ನ ನೀಡಲಾಗಿದೆ. ಆ ಮಾಹಿತಿಯನ್ನ ತಾವುಗಳು ಓದಿ ಅದನ್ನ ಅರ್ಥೈಸಿಕೊಂಡು ಬುನಾದಿ ಮಕ್ಕಳ ಸಾಮರ್ಥ್ಯ ಸಾಧನೆಗೆ ಏನೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವುಗಳು ಚಿಂತನೆ ಮಾಡಿ, ಮತ್ತೆ ಹಮ್ಮಿಕೊಳ್ತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನ ಮತ್ತೆ ಪ್ರಕ್ರಿಯೆಗಳನ್ನ ತಮ್ಮ ಅನುಕೂಲಕ್ಕಾಗಿ ದಾಖಲೆ ಮಾಡಿಕೊಳ್ತಕ್ಕಂತ ಒಂದು ಸಣ್ಣ ಪ್ರಯತ್ನವನ್ನು ಸಹ ತಾವು ಮಾಡಬೇಕಾಗತ್ತೆ. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಮತ್ತೊಂದು ಕಾರ್ಯಕ್ರಮ ನವೆಂಬರ್ನಲ್ಲಿ ನಾವು ಹಮ್ಮಿಕೊಳ್ಬೇಕಾಗಿರುವಂತದ್ದು ಮಕ್ಕಳ ಸಂತೆ. ಈ ಕಾರ್ಯಕ್ರಮವನ್ನ ನೀವು ಈಗಾಗಲೇ ಶಾಲೆಗಳಲ್ಲಿ ಮಾಡ್ತಾ ಬರ್ತಾ ಇದ್ದೀರಾ, ಇದೇನು ಹೊಸ ಕಾರ್ಯಕ್ರಮ ಏನಲ್ಲ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಒಂದು ಗಣತೀಯ ಕೌಶಲವನ್ನ ಬೆಳೆಸಲಿಕ್ಕೆ, ಕಲಿಕೆ ಮಕ್ಕಳಲ್ಲಿ ಉಂಟಾಗಿದೆ ಆ ಒಂದು ಕಲಿಕೆಯನ್ನ ಮಕ್ಕಳು ನಿತ್ಯ ಜೀವನಕ್ಕೆ ಸಮೀಕರಿಸಿಕೊಳ್ಳಲಿಕ್ಕೆ, ಅಂದ್ರೆ ತರಗತಿ ಕೋಣೆ ಆಚೆಗೂ ಸಹ ಅವರು ತಮ್ಮ ಕಲಿಕೆ ಅನುಭವಗಳನ್ನ ವಿಸ್ತರಿಸಿಕೊಳ್ಳಿಕ್ಕೆ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮ ನಮ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇದಕ್ಕೆ ಅಂತಂದ್ಬಿಟ್ಟು ಒಂದು ವೇಳಾಪಟ್ಟಿಯನ್ನ ತಮ್ಮ ಶಾಲಾ ಹಂತದಲ್ಲಿ ತಾವುಗಳು ರೂಪಿಸಿಕೊಳ್ಳಿ, ಜೊತೆಗೆ ಇದಕ್ಕೆ CRPಗಳ ಸಹಕಾರವನ್ನು ಸಹ ಪಡ್ಕೊಳ್ಳಿ. CRPಗಳು ತಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಈ ಮಕ್ಕಳ ಸಂತೆ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಿಕ್ಕೆ ಸಹಕಾರವನ್ನ ನೀಡಬೇಕಾಗತ್ತೆ. ಮತ್ತೆ ಆ ತಮ್ಮ ಕ್ಲಸ್ಟರ್ಗಳಲ್ಲಿ ಈ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ತಾವು ತಮ್ಮ ಪ್ರಗತಿ ಪರಿಶೀಲನಾ ಸಂದರ್ಭದಲ್ಲಿ, ಅಂದ್ರೆ ಸಭೆಗಳಲ್ಲಿ, ತಮ್ಮ ಕ್ಲಸ್ಟರ್ನ ಪ್ರಗತಿಯ ವರದಿಯನ್ನು ಸಹ ಮಂಡಿಸಬೇಕಾಗತ್ತೆ. ಇನ್ನು ಮುಂದಿನ ಕಾರ್ಯಕ್ರಮಗಳೇನಿದೆ ಅದನ್ನ ನಾವು ಪ್ರತಿ ತಿಂಗಳು ಈ ಬುನಾದಿ ಮಕ್ಕಳ ಸಾಮರ್ಥ್ಯ ಸಾಧನೆಗೆ ಪೂರಕವಾದಂತಹ ಚಟುವಟಿಕೆಗಳನ್ನ, ಅಂದ್ರೆ ತಿಂಗಳವಾರು ಚಟುವಟಿಕೆಗಳನ್ನ, ಯಾವ್ಯಾವ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅನ್ನುವಂಥದ್ದನ್ನ ಒಂದು ಸಣ್ಣ ವಿಡಿಯೋ ಮುಖಾಂತರ ನಮ್ಮ ಡಯಟ್ ಪ್ರಸ್ತುತಪಡಿಸ್ತಕ್ಕಂತಹ ಸವಿ ಮಂಡ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಕಾಲಕಾಲಕ್ಕೆ ತಾವುಗಳು ಈ ಮಾಹಿತಿಗಳನ್ನ ಆಧರಿಸಿ ಮಕ್ಕಳ ಬುನಾದಿ ಸಾಮರ್ಥ್ಯವನ್ನ ಸಾಧನೆ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ತಾವುಗಳು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ತಾವುಗಳು ಆ ಪ್ರಯತ್ನವನ್ನ ಮಾಡ್ತೀರಾ ಅನ್ನುವಂತಹ ಆಶಯ ನಮ್ಮ ಮಂಡ್ಯ ಡಯಟ್ಗಿದೆ. ಹಾಗಾಗಿ ತಮ್ಮೆಲ್ಲರ ಪ್ರಯತ್ನದಿಂದ ಜಿಲ್ಲೆಯ 100ಕ್ಕೆ 100ರಷ್ಟು ಮಕ್ಕಳಲ್ಲಿ ಬುನಾದಿ ಸಾಮರ್ಥ್ಯ ಸಾಧನೆ ಮಾಡುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಲು ಪ್ರಯತ್ನಿಸೋಣ ಎಂಬ ಆಶಯದೊಂದಿಗೆ ತಮಗೆಲ್ಲರಿಗೂ ಧನ್ಯವಾದಗಳು.